ನಮಸ್ತೆ, ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಸೀಗೆಹಳ್ಳಿಯ ರಸ್ತೆಗಳ ಇಕ್ಕೆಲೆಗಳಲ್ಲೂ ಗಬ್ಬುನಾಥ. ಬೆಂಗಳೂರು ಮಹಾನಗರದ ಹೃದಯ ಭಾಗದಿಂದ ಹೊರಟು ಮಾಗಡಿ ರಸ್ತೆಯಲ್ಲಿ ಸಾಗಿದರೆ ಕೆಲವು ಕಿಲೋಮೀಟರ್ ಅಂತರದಲ್ಲಿ ಸೀಗೆಹಳ್ಳಿ ಸಿಗುತ್ತದೆ. ಚೆನ್ನೇನಹಳ್ಳಿಗೆ ಅತಿ ನಿಕಟವಾಗಿರುವ ಈ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಸ್ವಚ್ಛ ಪರಿಸರ, ಕಾಡಿನ ವಾತಾವರಣ, ಪರಿಶುದ್ಧ ಗಾಳಿ, ಸುತ್ತಲೆಲ್ಲ ಹಸು ಕರುಗಳ ಸಂಚಲನೆಯನ್ನು ಕಾಣಬಹುದಾಗಿತ್ತು. ಮರಗಳ ಮೇಲೆ ಹಕ್ಕಿಗಳ ಕಲರವವನ್ನು ಆಲಿಸಬಹುದಾಗಿತ್ತು. ಆದರೆ ಮಹಾನಗರದ ಜನಸಂಖ್ಯೆ ಹೆಚ್ಚಿದಂತೆ ಸುತ್ತಮುತ್ತಲ ಹಳ್ಳಿಗಳಿಗೆ ಹಳ್ಳಿ ಎಂಬ ಹೆಸರು ಉಳಿದಿದೆಯಷ್ಟೇ ಹೊರತು ಅಂತಹ ವಾತಾವರಣ ಎಲ್ಲೂ ಕಂಡುಬರುತ್ತಿಲ್ಲ. ಸೀಗೆಹಳ್ಳಿಯನ್ನೇ ನೋಡೋಣ. ಹೆಸರಿಗೆ ಹಳ್ಳಿಯಾದರೂ ಹಸು ಕರುಗಳು ರಸ್ತೆಗಳಲ್ಲಿ ಓಡಾಡುತ್ತಿರುವುದು ನಿಜವಾದರೂ ರಸ್ತೆ ಬದಿಗಳಲ್ಲಿ ಬೇಕಾಬಿಟ್ಟಿಯಾಗಿ ಎಸೆಯಲ್ಪಟ್ಟಿರುವ ಬಳಸಿದ ಪ್ಲಾಸ್ಟಿಕ್ ತ್ಯಾಜ್ಯಗಳು, ಕೊಳೆತ ತರಕಾರಿ ಮಾಂಸ, ಬಳಸಿ ಎಸೆದ ಡೈಪರ್, ಶೌಚ ವಸ್ತ್ರ ಹಾಗೂ ಇನ್ನಿತರ ದುರ್ಗಂಧ ಬೀರುವ ವಸ್ತುಗಳೇ ಕಂಡುಬರುತ್ತಿದ್ದು ಸಾರ್ವಜನಿಕರು ಓಡಾಡುವುದೇ ಅಸಹ್ಯಕರವಾಗಿದೆ. ಹಸಿದ ಹಸುಗಳು ಆ ಕಸದ ರಾಶಿಯಲ್ಲಿ ತಿನ್ನಲು ಏನಾದರೂ ಸಿಗುವುದೇ ಎಂದು ಹುಡುಕುತ್ತಾ ಅಲಿಯುತ್ತಿರುವುದನ್ನು ಕಂಡಾಗ ಪ್ರಾಣಿ ಪ್ರಿಯರ ಮನ ಕಲಕದಿರದು. ಅದೇ ಕಸದ ರಾಶಿಗೆ ಬೆಂಕಿ ಹಾಕಿ ಸುಡುತ್ತಿರುವುದು, ಬೆಂಕಿಯ ನಡುವೆಯೇ ಸಾಗುವ ಹಸುಗಳು, ಪ್ಲಾಸ್ಟಿಕ್ ಸುಟ್ಟಾಗ ಹೊರಬೀಳುವ ದಟ್ಟ ಹೊಗೆ, ಅಸಹ್ಯಕರ ವಾಸನೆಗಳನ್ನು ಗಮನಿಸಿದರೆ ಇದೇನೋ ಹೈಟೆಕ್ ನಗರವಪ್ಪ ಎಂದು ನೀವು ನಿಟ್ಟುಸಿರು ಬಿಡುವುದು ಖಂಡಿತ. ಒಮ್ಮೆ ನೋಡಿ ನೀವು ಅಸಹ್ಯ ಪಟ್ಟುಕೊಳ್ಳಿ. ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ಚಾನೆಲ್.